ಓಂ ಶಾಂತಿ. ಮುರುಳಿ ದಿನಾಂಕ 16/4/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಆಗ ರಮಣೀಕತೆಯ ಗುಣವುಳ್ಳವರಾಗುತ್ತೀರ. ಪರಮಾತ್ಮ ತಂದೆ ಕೂಡ ರಮಣೀಕ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮಕ್ಕಳಾದ ನೀವೂ ಕೂಡ ರಮಣೀಕತೆಯ ಗುಣವುಳ್ಳವರಾಗಿರಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಆಗ ಖುಷಿಯಲ್ಲಿ ಇರುವಂತವರಾಗುತ್ತೀರ. ಪರಮಾತ್ಮ ತಂದೆ ಸದಾ ಖುಷಿಯಲ್ಲೇ ಇರುತ್ತಾರೆ. ಅಂದ ಮೇಲೆ ತಂದೆಯ ಮಕ್ಕಳಾದ ನೀವು ಕೂಡ ಸದಾ ಖುಷಿಯಲ್ಲೇ ಇರಬೇಕು. ಪ್ರಶ್ನೆ: ದೇವತೆಗಳ ಚಿತ್ರ ಎಲ್ಲರನ್ನು ಏಕೆ ಆಕರ್ಷಣೆ ಮಾಡುತ್ತದೆ? ದೇವತೆಗಳಲ್ಲಿ ಅಂತಹ ಯಾವ ವಿಶೇಷ ಗುಣ ಇದೆ? ಉತ್ತರ: ದೇವತೆಗಳು ಬಹಳಷ್ಟು ರಮಣೀಕ ಆಗಿದ್ದಾರೆ ಮತ್ತು ಪವಿತ್ರ ಆಗಿದ್ದಾರೆ. ರಮಣೀಕತೆಯ ಕಾರಣ ದೇವತೆಗಳ ಚಿತ್ರ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ. ದೇವತೆಗಳ ಚಿತ್ರದಲ್ಲಿ ಎಲ್ಲರಿಗೂ ಆ ಹರ್ಷಿತ ಮುಖತೆ ಕಾಣಿಸುತ್ತದೆ. ಆದ್ದರಿಂದ ದೇವತೆಗಳ ಚಿತ್ರ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ. ದೇವತೆಗಳಲ್ಲಿ ಪವಿತ್ರತೆಯ ವಿಶೇಷ ಗುಣ ಇದೆ. ಆ ಪವಿತ್ರತೆಯ ಗುಣದ ಕಾರಣ ಅಪವಿತ್ರ ಮನುಷ್ಯರು ದೇವತೆಗಳ ಮುಂದೆ ತಲೆಯನ್ನು ಬಾಗಿಸುತ್ತಾರೆ. ಯಾರಲ್ಲಿ ಸರ್ವ ದೈವೀ ಗುಣ ಇದೆಯೋ, ಯಾರು ಸದಾ ಖುಷಿಯಲ್ಲಿ ಇರುತ್ತಾರೋ, ಅವರೇ ರಮಣೀಕತೆಯ ಗುಣವುಳ್ಳವರಾಗುತ್ತಾರೆ. ಓಂ ಶಾಂತಿ. ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆ ಈಗ ಮಿಲನವನ್ನು ಮಾಡುತ್ತಿದ್ದೀರಾ. ಇದು ಆತ್ಮರ ಮತ್ತು ಪರಮಾತ್ಮ ತಂದೆಯ ಮಿಲನದ ಸಮಯ ಆಗಿದೆ. ಇದು ಎಷ್ಟು ಅದ್ಭುತವಾದ ಮಿಲನ ಆಗಿದೆ. ಬೇಹದ್ದಿನ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಬೇಹದ್ದಿನ ತಂದೆಗೆ ಮಕ್ಕಳಾದ ನೀವು ಎಷ್ಟೊಂದು ಖುಷಿಯಲ್ಲಿರಬೇಕು, ರಮಣೀಕ ಆಗಿರಬೇಕು. ದೇವತೆಗಳು ಕೂಡ ರಮಣೀಕ ಆಗಿದ್ದಾರೆ. ಆದರೆ ದೇವತೆಗಳ ರಾಜಧಾನಿ ಬಹಳ ದೊಡ್ಡ ರಾಜಧಾನಿ ಆಗಿದೆ. ಎಲ್ಲರೂ ಏಕರಸವಾಗಿ ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಕೆಲವು ಮಕ್ಕಳು ಬಹಳಷ್ಟು ರಮಣೀಕರಾಗಿರುತ್ತಾರೆ, ಕೆಲವರು ಬಹಳಷ್ಟು ಅವಶ್ಯವಾಗಿ ಖುಷಿಯಲ್ಲಿ ಇರುತ್ತಾರೆ. ಯಾರು ರಮಣೀಕರಾಗಿರಲು ಸಾಧ್ಯ? ಯಾರು ಸದಾ ಖುಷಿಯಲ್ಲಿ ಇರುತ್ತಾರೋ, ಯಾರಲ್ಲಿ ದೈವೀ ಗುಣ ಇದೆಯೋ, ಅವರೇ ರಮಣೀಕತೆಯ ಗುಣವುಳ್ಳವರಾಗಿರಲು ಸಾಧ್ಯ. ಈ ರಾಧಾಕೃಷ್ಣ ಮುಂತಾದವರು ರಮಣೀಕತೆಯ ಗುಣವುಳ್ಳವರಾಗಿದ್ದಾರೆ. ಆದ್ದರಿಂದ ರಾಧಾಕೃಷ್ಣರಲ್ಲಿ ಬಹಳಷ್ಟು ಆಕರ್ಷಣೆ ಇದೆ. ಯಾವ ಆಕರ್ಷಣೆ ಇದೆ? ಪವಿತ್ರತೆಯ ಆಕರ್ಷಣೆ ಇದೆ. ಏಕೆಂದರೆ ಅವರ ಆತ್ಮ ಕೂಡ ಪವಿತ್ರ ಆಗಿದೆ ಮತ್ತು ಶರೀರ ಕೂಡ ಪವಿತ್ರ ಆಗಿದೆ. ಅಂದ ಮೇಲೆ ಪವಿತ್ರ ಆತ್ಮರು ಅಪವಿತ್ರ ಆತ್ಮರನ್ನು ಆಕರ್ಷಣೆ ಮಾಡುತ್ತಾರೆ. ಪವಿತ್ರ ಆತ್ಮರ ಕಾಲಿಗೆ ಅಪವಿತ್ರ ಆತ್ಮರು ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ. ದೇವತೆಗಳಲ್ಲಿ ಅಂತಹ ಶಕ್ತಿ ಇದೆ. ದೇವತೆಗಳಲ್ಲಿ ಎಷ್ಟೊಂದು ಶಕ್ತಿ ಇದೆ. ಬಲೆ ಸನ್ಯಾಸಿಗಳಾಗಿರಬಹುದು, ಆದರೂ ಕೂಡ ಅವರು ದೇವತೆಗಳ ಮುಂದೆ ಹೋಗಿ ಅವಶ್ಯವಾಗಿ ತಲೆಯನ್ನು ಬಾಗಿಸುತ್ತಾರೆ. ಕೆಲವರಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ. ಅಹಂಕಾರ ಇದ್ದರೂ ಕೂಡ ದೇವತೆಗಳ ಮುಂದೆ ತಲೆಯನ್ನು ಬಾಗಿಸುತ್ತಾರೆ ಅಥವಾ ಶಿವನ ಮುಂದೆ ಅವಶ್ಯವಾಗಿ ತಲೆಯನ್ನು ಬಾಗಿಸುತ್ತಾರೆ. ದೇವತೆಗಳ ಚಿತ್ರದ ಮುಂದೆ ಎಲ್ಲರೂ ತಲೆಯನ್ನು ಬಾಗಿಸುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ರಮಣೀಕ ಆಗಿದ್ದಾರೆ. ದೇವತೆಗಳನ್ನು ಅಷ್ಟೊಂದು ರಮಣೀಕರನ್ನಾಗಿ ಪರಮಾತ್ಮ ತಂದೆ ಮಾಡಿದ್ದಾರೆ. ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ. ಆ ಪವಿತ್ರತೆಯ ಆಕರ್ಷಣೆ ಕಲಿಯುಗದ ಅಂತ್ಯದವರೆಗೂ ನಡೆಯುತ್ತಿದೆ. ಈ ದೇವತೆಗಳಲ್ಲಿ ಎಷ್ಟು ಆಕರ್ಷಣೆ ಇದೆಯೋ ಅಷ್ಟು ಆಕರ್ಷಣೆ ನಿಮ್ಮಲ್ಲಿ ಇರಬೇಕು. ಯಾರು ನಾವು ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೋ ಅವರಲ್ಲಿ ಇಂತಹ ಆಕರ್ಷಣೆ ಇರುತ್ತದೆ. ಈ ಸಮಯದ ನಿಮ್ಮ ಈ ಆಕರ್ಷಣೆ ಅವಿನಾಶಿಯಾಗಿ ಬಿಡುತ್ತದೆ. ಎಲ್ಲರಲ್ಲೂ ಆ ಪವಿತ್ರತೆಯ ಆಕರ್ಷಣೆ ಇರುವುದಿಲ್ಲ. ನಂಬರ್ ವಾರಂತೂ ಇದ್ದೀರಾ. ಭವಿಷ್ಯದಲ್ಲಿ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಿದ್ದಾರೋ ಅವರಲ್ಲಿ ಅವಶ್ಯವಾಗಿ ಈ ಪವಿತ್ರತೆಯ ಆಕರ್ಷಣೆ ಇರುತ್ತದೆ. ಏಕೆಂದರೆ ಅವರ ಆತ್ಮ ಪವಿತ್ರ ಆಗಿರುತ್ತದೆ. ನಿಮ್ಮಲ್ಲೂ ಕೂಡ ಯಾರು ವಿಶೇಷವಾಗಿ ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೋ ಅವರಲ್ಲಿ ಜಾಸ್ತಿ ಆಕರ್ಷಣೆ ಇರುತ್ತದೆ. ನೀವು ಹೆಚ್ಚು ಸಮಯ ನೆನಪಿನ ಯಾತ್ರೆಯಲ್ಲಿ ಇದ್ದರೆ ನಿಮ್ಮಲ್ಲಿ ಜಾಸ್ತಿ ಆಕರ್ಷಣೆ ಇರುತ್ತದೆ. ನೆನಪಿನ ಯಾತ್ರೆಯಿಂದ ನೀವು ಪವಿತ್ರರಾಗುತ್ತೀರಾ. ನೆನಪಿನ ಯಾತ್ರೆಯಲ್ಲಿ ಇದ್ದಾಗ ಪವಿತ್ರತೆಯ ಗುಣ ಕೂಡ ಅವಶ್ಯವಾಗಿ ಇರುತ್ತದೆ. ಯಾತ್ರೆಗೆ ಹೋದಾಗ ಎಲ್ಲರೂ ಅವಶ್ಯವಾಗಿ ಪವಿತ್ರರಾಗಿರುತ್ತಾರೆ. ಅದೇ ರೀತಿ ನೆನಪಿನ ಯಾತ್ರೆಯಲ್ಲಿದ್ದಾಗ ನೀವು ಅವಶ್ಯವಾಗಿ ಪವಿತ್ರರಾಗಿರುತ್ತೀರಾ. ಪವಿತ್ರತೆಯಲ್ಲೇ ಆಕರ್ಷಣೆ ಇದೆ. ಪವಿತ್ರತೆಯಲ್ಲಿ ಆಕರ್ಷಣೆ ಇದೆ. ಈಗ ನೀವು ಪವಿತ್ರತೆಯ ಆಕರ್ಷಣೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ನಂತರ ಶಿಕ್ಷಣದಲ್ಲೂ ಕೂಡ ಆಕರ್ಷಣೆ ಬರುತ್ತದೆ. ಈಗ ನೀವು ಪವಿತ್ರ ಆತ್ಮರಾದರೆ ಆ ಪವಿತ್ರತೆಯ ಆಕರ್ಷಣೆ ನೀವು ಶಿಕ್ಷಣವನ್ನು ಓದುವಾಗಲೂ ಕೂಡ ನಿಮ್ಮಲ್ಲಿ ಬಂದು ಬಿಡುತ್ತದೆ.
ಈ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ. ಲಕ್ಷ್ಮೀ ನಾರಾಯಣರ ಕರ್ತವ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ಲಕ್ಷ್ಮೀ ನಾರಾಯಣರು ಕೂಡ ಆ ಪದವಿಯನ್ನು ಪಡೆದುಕೊಳ್ಳಲು ಎಷ್ಟೊಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದಾರೆ. ಲಕ್ಷ್ಮೀ ನಾರಾಯಣರು ಇಷ್ಟು ದೊಡ್ಡ ರಾಜ್ಯ ಪದವಿಯನ್ನು ಪಡೆದುಕೊಂಡರು ಅಂದ ಮೇಲೆ ಅವಶ್ಯವಾಗಿ ರಾಜಯೋಗದಿಂದ ಅವರು ಆ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಈ ಸಮಯದಲ್ಲಿ ನೀವು ಕೂಡ ಆ ದೇವತಾ ಪದವಿಯನ್ನು ಪಡೆದುಕೊಳ್ಳಲು ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ. ಪರಮಾತ್ಮ ತಂದೆ ಕುಳಿತು ನಿಮಗೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ. ಈಗ ನಿಮಗೆ ಈ ಮಾತಿನ ಬಗ್ಗೆ ಪಕ್ಕಾ ನಿಶ್ಚಯ ಆಗಿದೆ. ತಂದೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ನಿಮಗೆ ಇದೆ. ಆದ್ದರಿಂದ ನೀವೀಗ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ. ಪರಮಾತ್ಮ ತಂದೆ ಅದೇ ತಂದೆ ಆಗಿದ್ದಾರೆ. ಶಿಕ್ಷಣವನ್ನು ಓದಿಸುವಂತವರು ಕೂಡ ಪರಮಾತ್ಮ ತಂದೆಯೇ ಆಗಿದ್ದಾರೆ. ಜೊತೆಗೆ ಕರೆದುಕೊಂಡು ಹೋಗುವಂತವರು ಕೂಡ ಪರಮಾತ್ಮ ತಂದೆಯೇ ಆಗಿದ್ದಾರೆ ಅಂದ ಮೇಲೆ ಈ ಪವಿತ್ರತೆಯ ಗುಣ ಸದಾ ನಮ್ಮಲ್ಲಿ ಇರಬೇಕು. ನಮ್ಮ ಚೆಹರೆ ಸದಾ ಹರ್ಷಿತ ಮುಖ ಆಗಿರಬೇಕು. ಸದಾ ಹರ್ಷಿತ ಮುಖಿಗಳಾಗಿರುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಕು. ಯಾವಾಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಆಗ ನಾವು ಸದಾ ಹರ್ಷಿತ ಮುಖಿಗಳಾಗಿರುತ್ತೇವೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ತಂದೆ ನೀಡುವ ಆಸ್ತಿಯ ನೆನಪು ಕೂಡ ಬರುತ್ತದೆ. ಇಲ್ಲಿ ನೀವು ಬಹಳಷ್ಟು ರಮಣೀಕರಾಗಿರಬೇಕು. ತಂದೆಯನ್ನು ನೆನಪು ಮಾಡಿದಾಗ, ಆಸ್ತಿಯನ್ನು ನೆನಪು ಮಾಡಿದಾಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ. ನಿಮ್ಮಲ್ಲಿ ರಮಣೀಕತೆಯ ಗುಣ ಧಾರಣೆ ಆಗುತ್ತದೆ. ಮಕ್ಕಳಿಗೆ ಗೊತ್ತಿದೆ. ಈ ಸಮಯದಲ್ಲಿ ನಾವು ಖುಷಿಯಲ್ಲಿದ್ದರೆ ಭವಿಷ್ಯದಲ್ಲೂ ಕೂಡ ಅದೇ ರೀತಿ ಖುಷಿಯಲ್ಲಿ ಇರುವಂತವರಾಗುತ್ತೇವೆ. ಈಗ ನಾವು ರಮಣೀಕರಾದರೆ ಭವಿಷ್ಯದಲ್ಲೂ ಕೂಡ ಅದೇ ರೀತಿ ರಮಣೀಕ ಆತ್ಮರು ಆಗುತ್ತೇವೆ. ಈ ಸಮಯದ ಈ ಶಿಕ್ಷಣದ ಅನುಸಾರ ಅಮರಪುರಿಗೆ ನಾವು ಹೋಗುತ್ತೇವೆ. ಈ ಸಮಯದ ಈ ಶಿಕ್ಷಣ ನಮ್ಮನ್ನು ಅಮರಪುರಿಗೆ ಕರೆದುಕೊಂಡು ಹೋಗುತ್ತದೆ. ಪರಮಾತ್ಮ ತಂದೆ ಸತ್ಯ ತಂದೆ ಆಗಿದ್ದಾರೆ. ಅವರು ನಮಗೆ ಸತ್ಯ ಸಂಪಾದನೆಯನ್ನು ಮಾಡಿಸುತ್ತಿದ್ದಾರೆ. ಈ ಸತ್ಯ ಸಂಪಾದನೆ ನಮ್ಮ ಜೊತೆಗೇ ಬರುತ್ತದೆ. 21 ಜನ್ಮಕ್ಕೋಸ್ಕರ ಈ ಸತ್ಯ ಸಂಪಾದನೆಯನ್ನು ಈಗ ನಾವು ಜಮಾ ಮಾಡಿಕೊಳ್ಳುತ್ತಿದ್ದೇವೆ. ನಂತರ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೇವೋ ಅದು ಅಲ್ಪ ಕಾಲದ ಸುಖಕ್ಕೋಸ್ಕರ ಮಾಡಿಕೊಳ್ಳುವ ಸಂಪಾದನೆ ಆಗಿದೆ. ಭಕ್ತಿ ಮಾರ್ಗದ ಸಂಪಾದನೆ ಸದಾ ಜೊತೆಯನ್ನು ನೀಡುವುದಿಲ್ಲ. ಭಕ್ತಿ ಮಾರ್ಗದ ಸಂಪಾದನೆ ಸದಾ ಜೊತೆಗೆ ಇರುವುದಿಲ್ಲ. ಈ ಶಿಕ್ಷಣದಿಂದ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಈ ಶಿಕ್ಷಣವನ್ನು ಓದುವ ಮಾತಿನಲ್ಲಿ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನೀವೀಗ ಬಹಳ ಸಾಧಾರಣ ರೂಪದಲ್ಲಿ ಇದ್ದೀರಾ. ನಿಮಗೆ ಓದಿಸುತ್ತಿರುವ ಪರಮಾತ್ಮ ತಂದೆ ಕೂಡ ಸಂಪೂರ್ಣ ಸಾಧಾರಣ ರೂಪದಲ್ಲಿ ಇದ್ದಾರೆ. ಓದುವಂತಹ ನೀವೂ ಕೂಡ ಸಾಧಾರಣ ರೂಪದಲ್ಲೇ ಇರುತ್ತೀರಾ. ಒಂದು ವೇಳೆ ನೀವು ಪರಮಾತ್ಮ ತಂದೆಗಿಂತ ಬಹಳ ಉನ್ನತ ರೂಪವನ್ನು ಧಾರಣೆ ಮಾಡಿಕೊಂಡರೆ ನಿಮಗೆ ಶಿಕ್ಷಣವನ್ನು ಕಲಿಯಲು ನಾಚಿಕೆ ಆಗುತ್ತದೆ. ಈಗ ನೀವು ಸಾಧಾರಣ ರೂಪದಲ್ಲಿ ಇರದೇ ಇದ್ದರೆ ತಂದೆ ಸಾಧಾರಣ ರೂಪದಲ್ಲಿ ಇರುವ ಕಾರಣ ತಂದೆಯ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯಲು ನಿಮಗೆ ನಾಚಿಕೆ ಆಗುತ್ತದೆ. ಈಗ ನಾವು ಬಹಳ ಒಳ್ಳೆಯ ಬಟ್ಟೆಯನ್ನು ಹೇಗೆ ಹಾಕಿಕೊಳ್ಳಲು ಸಾಧ್ಯ? ನಮ್ಮ ಮಮ್ಮ ಬಾಬಾ ಎಷ್ಟೊಂದು ಸಾಧಾರಣ ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ನಾವು ಕೂಡ ಸಾಧಾರಣ ರೂಪದಲ್ಲೇ ಇರಬೇಕು. ಮಮ್ಮ ಬಾಬಾ ಏಕೆ ಸಾಧಾರಣ ರೂಪದಲ್ಲಿ ಇದ್ದಾರೆ? ಏಕೆಂದರೆ ಅವರು ವನವಾಸದಲ್ಲಿ ಇದ್ದಾರೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಈ ಕಲಿಯುಗದಲ್ಲಿ ಈಗ ನಾವು ಮದುವೆಯನ್ನು ಮಾಡಿಕೊಳ್ಳಬಾರದು. ಜಗತ್ತಿನ ಜನ ಯಾವಾಗ ಮದುವೆಯನ್ನು ಮಾಡಿಕೊಳ್ಳುತ್ತಾರೋ ಮದುವೆಯ ಸಮಯದಲ್ಲಿ ಕುಮಾರಿ ವನವಾಸದಲ್ಲಿ ಇರುತ್ತಾರೆ. ಮದುವೆಯ ಸಮಯದಲ್ಲಿ ಮೊದಲು ಕುಮಾರಿಗೆ ಕೊಳಕು ಬಟ್ಟೆಯನ್ನು ಹಾಕುತ್ತಾರೆ, ಎಣ್ಣೆಯನ್ನು ಹಚ್ಚುತ್ತಾರೆ. ಏಕೆಂದರೆ ಅವರು ಅತ್ತೆಯ ಮನೆಗೆ ಹೋಗುತ್ತಾರೆ. ಬ್ರಾಹ್ಮಣರ ಮೂಲಕ ಅವರ ನಿಶ್ಚಿತಾರ್ಥ ನಡೆಯುತ್ತದೆ. ಈಗ ನೀವು ಕೂಡ ಅತ್ತೆಯ ಮನೆಗೆ ಹೋಗಬೇಕು. ರಾವಣನ ಪುರಿಯಿಂದ ರಾಮಪುರಿ ಅಂದರೆ ವಿಷ್ಣುಪುರಿಗೆ ಹೋಗಬೇಕು. ಈ ವನವಾಸದ ಪದ್ಧತಿಯನ್ನು ಇದಕ್ಕೋಸ್ಕರ ಇಡಲಾಗಿದೆ. ಈಗ ನಮಗೆ ಯಾವುದೇ ಪ್ರಕಾರದ ದೇಹಾಭಿಮಾನ ಇರಬಾರದು. ಸ್ವಲ್ಪ ಕೂಡ ನಮಗೆ ದೇಹಾಭಿಮಾನ ಇರಬಾರದು. ಬಟ್ಟೆಯ ಅಭಿಮಾನ ಕೂಡ ಈಗ ನಮಗೆ ಬರಬಾರದು. ಒಳ್ಳೆಯ ಬಟ್ಟೆಯನ್ನು ಇಟ್ಟುಕೊಂಡು ಬಟ್ಟೆಯ ಅಭಿಮಾನಕ್ಕೆ ನಾವೀಗ ವಶ ಆಗಬಾರದು. ಏಕೆಂದರೆ ನಾವೀಗ ವನವಾಸದಲ್ಲಿ ಇದ್ದೇವೆ. ಯಾರಾದರೂ ಬಹಳ ಕಡಿಮೆ ರೇಟಿನ ಸೀರೆಯನ್ನು ಉಟ್ಟಿದ್ದರೆ, ಯಾರಾದರೂ ಬಹಳ ಕಡಿಮೆ ರೇಟಿನ ಬಟ್ಟೆಯನ್ನು ಹಾಕಿಕೊಂಡಿದ್ದರೆ, ಅವರು ಅನ್ಯರನ್ನು ನೋಡಿದಾಗ, ಅನ್ಯರು ಬಹಳ ಒಳ್ಳೆಯ ಸೀರೆಯನ್ನು ಉಟ್ಟಿದ್ದರೆ ಅವರಿಗೆ ವಿಚಾರ ಬರುತ್ತದೆ. ವಿಚಾರ ಮಾಡುತ್ತಾರೆ, ಇವರು ಇಷ್ಟು ಒಳ್ಳೆಯ ಸೀರೆಯನ್ನು ಉಟ್ಟಿದ್ದಾರೆ, ಇಷ್ಟು ರೇಟ್ನ ಸೀರೆಯನ್ನು ಉಟ್ಟಿದ್ದಾರೆ ಅಂದರೆ ಇವರು ವನವಾಸದಲ್ಲಿ ಇಲ್ಲ ಎಂದು ವಿಚಾರ ಬರುತ್ತದೆ. ನಾವು ಕಡಿಮೆ ರೇಟ್ನ ಸೀರೆಯನ್ನು ಉಟ್ಟಿದ್ದೇವೆ ಅಂದರೆ ನಾವು ವನವಾಸದಲ್ಲಿ ಇದ್ದೇವೆ.
ಇವರು ಇಷ್ಟೊಂದು ರೇಟ್ನ ಸೀರೆಯನ್ನು ಉಟ್ಟಿದ್ದಾರೆ ಅಂದರೆ ಇವರು ವನವಾಸದಲ್ಲಿ ಇಲ್ಲ ಅನ್ನುವ ವಿಚಾರ ಬರುತ್ತದೆ. ಆದರೆ ನೀವು ವನವಾಸದಲ್ಲಿ ಈ ರೀತಿ ಸಾಧಾರಣ ರೂಪದಲ್ಲಿ ಇದ್ದು ಯಾರಿಗಾದರೂ ಇಷ್ಟು ಶ್ರೇಷ್ಠ ಜ್ಞಾನವನ್ನು ನೀಡಿದರೆ, ನೀವು ಜ್ಞಾನವನ್ನು ಹೇಳುವಾಗ ನಿಮಗೆ ಬಹಳಷ್ಟು ನಶೆ ಏರಿತ್ತು ಅಂದರೆ ಜ್ಞಾನದ ಬಾಣ ಅವರಿಗೆ ನಾಟಿ ಬಿಡುತ್ತದೆ. ನೀವು ವನವಾಸದಲ್ಲಿ ಇದ್ದು ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡು ಇಷ್ಟು ಶ್ರೇಷ್ಠ ಜ್ಞಾನವನ್ನು ಬಹಳಷ್ಟು ನಶೆಯಿಂದ ಯಾರಿಗಾದರೂ ನೀಡಿದರೆ ಅವರಿಗೂ ಕೂಡ ಜ್ಞಾನದ ಬಾಣ ನಾಟುತ್ತದೆ. ಬಲೆ ನೀವು ಪಾತ್ರೆಯನ್ನು ತೊಳೆಯುತ್ತಾ ಇರಿ ಅಥವಾ ಬಟ್ಟೆಯನ್ನು ತೊಳೆಯುತ್ತಾ ಇರಿ, ನಿಮ್ಮ ಸಮ್ಮುಖಕ್ಕೆ ಯಾರೇ ಬಂದರೂ ಕೂಡ ನೀವು ತಕ್ಷಣ ಅವರಿಗೆ ತಂದೆಯ ನೆನಪನ್ನು ಮಾಡಿಸಿ. ನಿಮಗೆ ಆ ಜ್ಞಾನದ ನಶೆ ಏರಿರಬೇಕು. ಆಗ ನೀವು ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡಿದ್ದರೂ ಕೂಡ ನೀವು ನೀಡುವ ಜ್ಞಾನ ಅವರಿಗೆ ನಾಟುತ್ತದೆ. ಜ್ಞಾನದ ನಶೆಯಲ್ಲಿ ನೀವು ಸ್ಥಿತ ಆದಾಗ ನೀವು ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡು ಕುಳಿತು ಯಾರಿಗಾದರೂ ಜ್ಞಾನವನ್ನು ನೀಡಿದರೆ ಅವರಿಗೂ ಕೂಡ ಆಶ್ಚರ್ಯ ಆಗುತ್ತದೆ. ಇವರ ಬಳಿ ಎಷ್ಟು ಶ್ರೇಷ್ಠ ಜ್ಞಾನ ಇದೆ ಎಂದು ಅವರು ಆಶ್ಚರ್ಯ ಪಡುತ್ತಾರೆ. ಈ ಜ್ಞಾನ ಗೀತೆಯ ಜ್ಞಾನ ಆಗಿದೆ ಮತ್ತು ಪರಮಾತ್ಮ ತಂದೆ ಈ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ರಾಜಯೋಗದ ಜ್ಞಾನ ಗೀತೆಯ ಜ್ಞಾನ ಆಗಿದೆ. ಈ ರೀತಿ ನಶೆ ನಿಮಗೆ ಏರುತ್ತದೆ ತಾನೆ. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ಮಕ್ಕಳ ಜೊತೆಗೆ ಆಟ ಆಡುತ್ತಿರುತ್ತೇನೆ. ಆ ಸಮಯದಲ್ಲಿ ಯಾರಾದರೂ ಹೊಸಬರು ನನ್ನ ಸಮ್ಮುಖಕ್ಕೆ ಬಂದರೆ ತಕ್ಷಣ ಅವರಿಗೆ ನಾನು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತೇನೆ. ಯೋಗದ ಶಕ್ತಿ, ಯೋಗ ಬಲ ಇರುವ ಕಾರಣ ಅವರು ನನ್ನ ಸಮ್ಮುಖದಲ್ಲೇ ನಿಂತು ಬಿಡುತ್ತಾರೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಅವರಿಗೆ ಆಶ್ಚರ್ಯ ಆಗುತ್ತದೆ. ಈ ಬ್ರಹ್ಮ ತಂದೆ ನೋಡಲು ಎಷ್ಟು ಸಾಧಾರಣ ಇದ್ದಾರೆ, ಇವರಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು. ನಂತರ ನಾನು ಜ್ಞಾನವನ್ನು ಹೇಳಿದಾಗ ಅವರಿಗೆ ಏನನ್ನೂ ಮಾತನಾಡಲು ಸಾಧ್ಯ ಆಗುವುದಿಲ್ಲ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಅವರ ಬಾಯಿಂದ ಆಗ ಯಾವ ಶಬ್ದವೂ ಬರುವುದಿಲ್ಲ. ಹೇಗೆ ನೀವು ಶಬ್ದದಿಂದ ದೂರ ಆಗಿದ್ದೀರಾ, ಅದೇ ರೀತಿ ಅವರೂ ಕೂಡ ವಾಣಿಯಿಂದ ದೂರ ಆಗಿ ಬಿಡುತ್ತಾರೆ. ಅಂದ ಮೇಲೆ ಆಂತರ್ಯದಲ್ಲಿ ಅಷ್ಟೊಂದು ಜ್ಞಾನದ ನಶೆ ಇರಬೇಕು. ಯಾರೇ ಸೋದರ ಅಥವಾ ಸೋದರಿಯರು ನಿಮ್ಮ ಸಮ್ಮುಖಕ್ಕೆ ಬಂದಾಗ ತಕ್ಷಣ ಅವರನ್ನು ಸಮ್ಮುಖದಲ್ಲಿ ನಿಲ್ಲಿಸಿಕೊಂಡು ವಿಶ್ವದ ಮಾಲೀಕರಾಗುವಂತಹ ಮತವನ್ನು ನೀವು ಅವರಿಗೆ ನೀಡಬಹುದು. ಆದರೆ ಆಂತರ್ಯದಲ್ಲಿ ಅಷ್ಟೊಂದು ಜ್ಞಾನದ ನಶೆ ಇರಬೇಕು. ನೀವು ಅದೇ ಜ್ಞಾನದ ಆಸಕ್ತಿಯಲ್ಲಿ ಸ್ಥಿತಾಗಿ ನಿಂತು ಬಿಡಬೇಕು. ಪರಮಾತ್ಮ ತಂದೆ ಸದಾ ಹೇಳುತ್ತಾರೆ, ನಿಮ್ಮ ಬಳಿ ಜ್ಞಾನ ಅಂತೂ ಇದೆ, ಆದರೆ ಆ ಜ್ಞಾನದಲ್ಲಿ ಯೋಗದ ಹರಿತ ಇಲ್ಲ. ಪವಿತ್ರತೆ ಬೇಕು. ಪವಿತ್ರತೆ ಮತ್ತು ತಂದೆಯ ನೆನಪಿದ್ದಾಗ ಜ್ಞಾನದಲ್ಲಿ ಯೋಗದ ಹರಿತ ಬರುತ್ತದೆ. ನಾವು ಪವಿತ್ರ ಆತ್ಮರಾಗಿರಬೇಕು ಮತ್ತು ಸದಾ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಆಗ ಜ್ಞಾನವನ್ನು ಹೇಳಿದಾಗ ಆ ಜ್ಞಾನದಲ್ಲಿ ಹರಿತ ಇರುತ್ತದೆ. ನೆನಪಿನ ಯಾತ್ರೆಯಿಂದ ನೀವು ಪವಿತ್ರರಾಗುತ್ತೀರ. ನೆನಪಿನ ಯಾತ್ರೆಯಿಂದ ನಿಮಗೆ ಶಕ್ತಿ ಸಿಗುತ್ತದೆ. ಜ್ಞಾನ ಅಂದರೆ ಧನದ ಮಾತಾಗಿದೆ. ಹೇಗೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿತು ಎಂ ಎ BA ಮುಂತಾದದ್ದನ್ನು ಓದಿ ಪದವಿಯನ್ನು ಪಡೆದುಕೊಂಡು ನಂತರ ಹಣವನ್ನು ಸಂಪಾದನೆ ಮಾಡುತ್ತಾರೆ, ಇಲ್ಲಿಯ ಮಾತೇ ಬೇರೆ ಮಾತಾಗಿದೆ. ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ, ಇದಂತೂ ನೆನಪಾಗಿದೆ. ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ತಂದೆಯ ಮೂಲಕ ಶಕ್ತಿ ಸಿಗುತ್ತದೆ. ಮಕ್ಕಳ ಆಂತರ್ಯದಲ್ಲಿ ಈ ವಿಚಾರ ಇರಬೇಕು. ಆತ್ಮರಾದ ನಾವು ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ. ಆದರೆ ಪರಮಾತ್ಮ ತಂದೆಯ ಸಮಾನ ನಾವೀಗ ಪವಿತ್ರರಾಗಿಲ್ಲ. ಪರಮಾತ್ಮ ತಂದೆ ಎಷ್ಟು ಪವಿತ್ರ ಇದ್ದಾರೋ ನಾವು ಅಷ್ಟು ಪವಿತ್ರ ಇಲ್ಲ. ಈಗ ನಾವು ಪವಿತ್ರ ಆಗಬೇಕು. ನಮ್ಮ ಸಮ್ಮುಖದಲ್ಲಿ ಈಗ ಗುರಿ ಉದ್ದೇಶ ಇದೆ. ಯೋಗದ ಶಕ್ತಿಯಿಂದ ನೀವು ಪವಿತ್ರರಾಗುತ್ತೀರಾ. ಯಾರು ಅನನ್ಯ ಮಕ್ಕಳಿದ್ದಾರೋ ಅವರು ಇಡೀ ದಿನ ಇದೇ ರೀತಿ ಜ್ಞಾನದ ವಿಚಾರವನ್ನು ಮಾಡುತ್ತಿರುತ್ತಾರೆ. ಯಾರಾದರೂ ಬಂದರೆ ನಾವು ಅವರಿಗೆ ಮಾರ್ಗವನ್ನು ತೋರಿಸಬೇಕು. ಅವರ ಬಗ್ಗೆ ನಮಗೆ ಕರುಣೆ ಬರಬೇಕು. ಪಾಪ ಅವರು ಅಂಧರಾಗಿದ್ದಾರೆ. ಹೇಗೆ ಯಾರಾದರೂ ಕುರುಡರಿದ್ದರೆ ಅವರ ಕೈಗೆ ಒಂದು ಕೋಲನ್ನು ಕೊಟ್ಟು ಅವರ ಕೈಯನ್ನು ಹಿಡಿದುಕೊಂಡು ಜನ ಹೋಗುತ್ತಾರೆ, ಅದೇ ರೀತಿ ಈ ಸಮಯದಲ್ಲಿ ಎಲ್ಲರೂ ಅಂಧರಾಗಿದ್ದಾರೆ. ಜ್ಞಾನದ ನೇತ್ರ ಯಾರಿಗೂ ಇಲ್ಲ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಈಗ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ಮೊದಲು ಕೂಡ ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು ಅನ್ನುವ ಚಿತ್ರವನ್ನು ನೀವು ನೋಡುತ್ತಾ ಬಂದಿದ್ದೀರಾ. ಆದರೆ ಈ ಚಿತ್ರವನ್ನು ಏಕೆ ತಯಾರು ಮಾಡಿದ್ದಾರೆ ಅನ್ನುವುದು ಭಕ್ತಿ ಮಾರ್ಗದಲ್ಲಿ ನಿಮಗೆ ಗೊತ್ತಿರಲಿಲ್ಲ. ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಈ ಚಿತ್ರದ ಅರ್ಥ ಗೊತ್ತಿಲ್ಲ. ಈಗ ನಿಮಗೆ ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು ಅನ್ನುವ ಚಿತ್ರದ ಅರ್ಥ ಗೊತ್ತಿದೆ.
ಪರಮಾತ್ಮ ತಂದೆ ಹೇಗೆ ಜ್ಞಾನದ ಸಾಗರ ಆಗಿದ್ದಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಜ್ಞಾನದ ಸಾಗರರಾಗುತ್ತಿದ್ದೀರಾ. ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಕೂಡ ಜ್ಞಾನದ ಸಾಗರರಾಗುತ್ತಿದ್ದೀರಾ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಜ್ಞಾನದ ಸಾಗರರಾಗುತ್ತಿದ್ದೀರಾ. ಕೆಲವು ಮಕ್ಕಳಿಗೆ ಬಹಳಷ್ಟು ನಶೆ ಇರುತ್ತದೆ. ವಾಹ, ನಾನು ಪರಮಾತ್ಮ ತಂದೆಗೆ ಮಗುವಾಗಿ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ತಂದೆಯ ಮಗುವಾಗಿ ಏನು ಲಾಭ ಎಂದು ಕೆಲವು ಮಕ್ಕಳು ವಿಚಾರ ಮಾಡುತ್ತಾರೆ. ಪ್ರತಿದಿನ ರಾತ್ರಿ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು, ಲೆಕ್ಕವನ್ನು ನೋಡಿಕೊಳ್ಳಬೇಕು. ಬಾಬಾ ಕೂಡ ವ್ಯಾಪಾರಿ ಆಗಿದ್ದಾರೆ ತಾನೆ. ವ್ಯಾಪಾರಿಗಳಿಗೆ ಲೆಕ್ಕವನ್ನು ಬರೆಯುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ. ಗೌರ್ಮೆಂಟ್ ನೌಕರರಿಗೆ ಲೆಕ್ಕವನ್ನು ಬರೆಯಲು ಬರುವುದಿಲ್ಲ. ಗೌರ್ಮೆಂಟ್ ನೌಕರರು ವ್ಯಾಪಾರದ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ. ಗೌರ್ಮೆಂಟ್ ನೌಕರರಿಗೆ ವ್ಯಾಪಾರ ಮಾಡಲು ಬರುವುದಿಲ್ಲ. ವ್ಯಾಪಾರಿಗಳು ಲೆಕ್ಕವನ್ನು ಬರೆಯುವ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ವ್ಯಾಪಾರಿಗಳಾಗಿದ್ದೀರಾ, ನಿಮಗೆ ನಿಮ್ಮ ಲಾಭ ಮತ್ತು ನಷ್ಟದ ಬಗ್ಗೆ ಗೊತ್ತಾಗಿದೆ. ಪ್ರತಿದಿನ ನೀವು ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ, ನಿಮ್ಮ ಸಂಪತ್ತನ್ನು ಸಂಭಾಲನೆ ಮಾಡಿಕೊಳ್ಳಿ. ನನಗೆ ಈ ದಿನ ನಷ್ಟ ಆಯಿತೋ ಲಾಭ ಆಯಿತೋ ಎಂದು ನೋಡಿಕೊಳ್ಳಿ, ಏಕೆಂದರೆ ನೀವು ವ್ಯಾಪಾರಿಗಳಾಗಿದ್ದೀರಾ. ಗಾಯನ ಕೂಡ ಇದೆ. ಪರಮಾತ್ಮ ತಂದೆ ವ್ಯಾಪಾರಿ ಆಗಿದ್ದಾರೆ, ರತ್ನಗಳ ವ್ಯಾಪಾರಿ ಆಗಿದ್ದಾರೆ. ಅವಿನಾಶಿ ಜ್ಞಾನ ರತ್ನದ ವ್ಯಾಪಾರವನ್ನು ತಂದೆ ಮಾಡುತ್ತಿದ್ದಾರೆ. ಈ ಎಲ್ಲಾ ಮಾತು ಈಗ ನಿಮಗೆ ಗೊತ್ತಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆ ನಮ್ಮ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಎಲ್ಲರೂ ಬುದ್ಧಿವಂತರಲ್ಲ, ಎಲ್ಲರ ಬುದ್ಧಿ ತೀಕ್ಷ್ಣ ಇಲ್ಲ. ಕೆಲವರು ಒಂದು ಕಿವಿಯಿಂದ ಜ್ಞಾನವನ್ನು ಕೇಳುತ್ತಾರೆ, ಇನ್ನೊಂದು ಕಿವಿಯಿಂದ ಆ ಜ್ಞಾನ ಹೊರಗಡೆ ಹೋಗಿ ಬಿಡುತ್ತದೆ. ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ತೂತಿತ್ತು ಅಂದರೆ ಜ್ಞಾನ ಸೋರಿ ಹೋಗುತ್ತದೆ. ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ತೂತಾಗಿತ್ತು ಅಂದರೆ ಆ ಜೋಳಿಗೆ ತುಂಬುವುದೇ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಧನವನ್ನು ನೀಡಿದ ನಂತರ ಧನ ಎಂದು ಕಡಿಮೆ ಆಗಬಾರದು. ಇದು ಅವಿನಾಶಿ ಜ್ಞಾನ ರತ್ನ ಆಗಿದೆ. ಪರಮಾತ್ಮ ತಂದೆ ರೂಪ ಬಸಂತ ಆಗಿದ್ದಾರೆ. ಆತ್ಮ ಅಂತೂ ಇದೆ, ಈಗ ಆತ್ಮದಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಕೂಡ ರೂಪ ಬಸಂತ ಆಗಿದ್ದೀರಾ. ಅಂದರೆ ನೀವು ಜ್ಞಾನಿಗಳು ಮತ್ತು ಯೋಗಿಗಳು ಆಗಿದ್ದೀರಾ. ಆತ್ಮದಲ್ಲೇ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ಆತ್ಮಕ್ಕೆ ಜ್ಞಾನವನ್ನು ನೀಡಿ ಆತ್ಮದಲ್ಲೇ ಜ್ಞಾನವನ್ನು ತುಂಬುತ್ತಿದ್ದಾರೆ. ಪರಮಾತ್ಮ ತಂದೆಯ ರೂಪ ಕೂಡ ಸಣ್ಣ ಜ್ಯೋತಿರ್ಬಿಂದು ಆಗಿದೆ. ಆತ್ಮ ಕೂಡ ನೋಡಲು ಒಂದು ಸಣ್ಣ ಬಿಂದು ಆಗಿದೆ. ಆದರೆ ಆತ್ಮಕ್ಕೆ ರೂಪ ಅಂತೂ ಇದೆ ತಾನೆ. ಆತ್ಮವನ್ನು ಅರ್ಥ ಮಾಡಿಕೊಳ್ಳಬಹುದು, ಅದೇ ರೀತಿ ಪರಮಾತ್ಮ ತಂದೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಸೋಮನಾಥನ ಭಕ್ತಿಯನ್ನು ಮಾಡುತ್ತಾರೆ, ಒಂದು ಸಣ್ಣ ನಕ್ಷತ್ರ ರೂಪದ ಪೂಜೆಯನ್ನು ಮಾಡುತ್ತಾರೇನು. ಸೋಮನಾಥನ ಭಕ್ತಿಯನ್ನು ಮಾಡುವಾಗ ಶಿವನನ್ನು ಸಣ್ಣ ನಕ್ಷತ್ರದ ರೂಪದಲ್ಲಿ ಪೂಜೆಯನ್ನು ಮಾಡುತ್ತಾರೇನು. ಪೂಜೆಯನ್ನು ಮಾಡುವುದಕ್ಕೋಸ್ಕರ ಎಷ್ಟು ದೊಡ್ಡ ಲಿಂಗವನ್ನು ತಯಾರು ಮಾಡುತ್ತಿರುತ್ತಾರೆ. ಛತ್ನಷ್ಟು ದೊಡ್ಡ ಶಿವಲಿಂಗವನ್ನು ತಯಾರು ಮಾಡುತ್ತಾರೆ, ದೊಡ್ಡ ದೊಡ್ಡ ಶಿವಲಿಂಗಗಳನ್ನು ತಯಾರು ಮಾಡುತ್ತಾರೆ. ಹಾಗೆ ನೋಡಿದರೆ ಪರಮಾತ್ಮ ತಂದೆ ಬಹಳ ಸಣ್ಣ ರೂಪದಲ್ಲಿ ಇದ್ದಾರೆ, ಬಿಂದು ರೂಪದಲ್ಲಿ ಇದ್ದಾರೆ. ಆದರೆ ಪರಮಾತ್ಮ ತಂದೆಯ ಪದವಿ, ಪರಮಾತ್ಮ ತಂದೆಯ ಮಹಿಮೆ ಎಷ್ಟು ಶ್ರೇಷ್ಠ ಇದೆ. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ನಮಗೆ ಈ ಮಾತನ್ನು ತಿಳಿಸಿದ್ದರು. ಈ ಜಪ ತಪ ಮುಂತಾದದ್ದರಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಎಂದು ತಂದೆ ಕಲ್ಪದ ಮೊದಲು ಕೂಡ ಹೇಳಿದ್ದರು. ಜಪ ತಪ ಮುಂತಾದದ್ದು ಕೆಳಗೆ ಬೀಳುವ ಮಾರ್ಗ ಆಗಿದೆ. ಈ ಭಕ್ತಿ ನಮ್ಮನ್ನು ಕೆಳಗಡೆ ಬೀಳಿಸುತ್ತದೆ, ಏಣಿಯನ್ನು ಇಳಿಯುತ್ತಾ ಬರುತ್ತೇವೆ. ಈಗ ನಾವು ಮೇಲೆ ಏರಬೇಕು. ಈಗ ಇದು ನಮ್ಮ ಏರುವ ಕಲೆಯಾಗಿದೆ. ಬ್ರಾಹ್ಮಣರಾದ ನೀವು ನಂಬರ್ ಒನ್ ಜಿನ್ನ ಆಗಿದ್ದೀರಾ. ಜಿನ್ನನ ಕತೆ ಇದೆ ತಾನೆ. ಜಿನ್ನ ಅನ್ನುವ ರಾಕ್ಷಸ ಹೇಳಿದ, ನನಗೆ ಕೆಲಸವನ್ನು ಕೊಡಿ, ಇಲ್ಲದಿದ್ದರೆ ನಾನು ನಿಮ್ಮನ್ನು ತಿಂದು ಬಿಡುತ್ತೇನೆ ಎಂದು. ನಂತರ ಆ ಜಿನ್ನನಿಗೆ ಕೆಲಸವನ್ನು ಕೊಡಲಾಯಿತು, ಏಣಿಯನ್ನು ಹತ್ತು ಮತ್ತು ಏಣಿಯನ್ನು ಇಳಿ ಎಂದು. ಈ ರೀತಿ ಜಿನ್ನನಿಗೆ ಕೆಲಸವನ್ನು ಕೊಟ್ಟರು ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಕೂಡ ನಮಗೆ ಹೇಳಿದ್ದಾರೆ, ಈ ಬೇಹದ್ದಿನ ಏಣಿಯನ್ನು ನೀವು ಇಳಿಯುತ್ತೀರಾ, ಪುನಃ ಬೇಹದ್ದಿನ ಏಣಿಯನ್ನು ಹತ್ತುತ್ತೀರಾ. ನೀವೀಗ ಸಂಪೂರ್ಣ ಏಣಿಯನ್ನು ಇಳಿಯುತ್ತೀರಾ ಮತ್ತು ಸಂಪೂರ್ಣ ಏಣಿಯನ್ನು ಹತ್ತುತ್ತೀರಾ. ಅಂದ ಮೇಲೆ ನೀವೇ ಜಿನ್ನ ಆಗಿದ್ದೀರಾ. ಅನ್ಯರು ಯಾರೂ ಕೂಡ ಸಂಪೂರ್ಣ ಏಣಿಯನ್ನು ಹತ್ತುವುದಿಲ್ಲ. ಸಂಪೂರ್ಣ ಏಣಿಯ ಜ್ಞಾನವನ್ನು ನೀವೀಗ ಪಡೆದುಕೊಂಡು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನಂತರ ನೀವು ಕೆಳಗಡೆ ಇಳಿಯುತ್ತೀರಾ, ನಂತರ ಪುನಃ ಮೇಲೆ ಏರುತ್ತೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ನಿಮಗೆ ತಂದೆ ಆಗಿದ್ದೇನೆ. ನನಗೆ ನೀವು ಪತಿತ ಪಾವನ ಎಂದು ಕರೆಯುತ್ತೀರಾ. ನಾನು ಸರ್ವಶಕ್ತಿವಂತ, ಸರ್ವಶಕ್ತಿಗಳಿಗೆ ಅಧಿಕಾರಿಯಾಗಿದ್ದೇನೆ. ಏಕೆಂದರೆ ಪರಮಾತ್ಮ ತಂದೆಯಾದ ನಾನು ಸದಾ 100% ಪವಿತ್ರ ಆತ್ಮ ಆಗಿದ್ದೇನೆ.
ನಾನು ಬಿಂದು ರೂಪದಲ್ಲಿ ಇದ್ದೇನೆ ಆದರೆ ನಾನು ಸರ್ವಶಕ್ತಿಗಳಿಗೆ ಅಧಿಕಾರಿಯಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಎಲ್ಲಾ ಶಾಸ್ತ್ರದ ರಹಸ್ಯ ತಂದೆಗೆ ಗೊತ್ತಿದೆ ಇದು ಎಷ್ಟು ಅದ್ಭುತವಾದ ಮಾತಾಗಿದೆ ಇದು ಸಂಪೂರ್ಣ ಅದ್ಭುತವಾದ ಜ್ಞಾನ ಆಗಿದೆ ಇಂತಹ ಜ್ಞಾನವನ್ನು ನೀವು ಎಂದೂ ಎಲ್ಲೂ ಕೇಳಲು ಸಾಧ್ಯ ಇಲ್ಲ ಆತ್ಮ 84 ಜನ್ಮದ ಅವಿನಾಶಿ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದ ಪಾತ್ರ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ ಆತ್ಮದ ಪಾತ್ರ ನಡೆಯುತ್ತಾ ಇರುತ್ತದೆ 84 ಜನ್ಮದ ಚಕ್ರ ತಿರುಗುತ್ತಿರುತ್ತದೆ 84 ಜನ್ಮದ ರೆಕಾರ್ಡ್ ಆತ್ಮದಲ್ಲಿ ತುಂಬಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಜ್ಞಾನ ಇದೆ ಪರಮಾತ್ಮ ತಂದೆಯಂತೂ ತಂದೆಯಾಗಿದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೀವೀಗ ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಿಮ್ಮ ಈ ಪಾತ್ರ ಎಂದೂ ನಾಶ ಆಗಲು ಸಾಧ್ಯ ಇಲ್ಲ ಆತ್ಮ ಈ ಕಣ್ಣಿಗೆ ಕಾಣುವುದಿಲ್ಲ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಆಗುವುದಿಲ್ಲ ಆತ್ಮ ಬಿಂದು ರೂಪದಲ್ಲಿ ಇದೆ ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ ಆತ್ಮದಂತೆ ನಾನು ಕೂಡ ಬಿಂದು ರೂಪದಲ್ಲಿ ಇದ್ದೇನೆ ಈಗ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ನೀವೀಗ ದೇಹದ್ದಿನ ತ್ಯಾಗಿಗಳು ಮತ್ತು ರಾಜಋಷಿಗಳಾಗಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ರಾಜಋಷಿಗಳು ಸಂಪೂರ್ಣ ಪವಿತ್ರರಾಗಿ ಇರುತ್ತಾರೆ ಸೂರ್ಯವಂಶಿ ಚಂದ್ರವಂಶಿ ಸಂಪೂರ್ಣ ರಾಜ್ಯಧಾನಿಯನ್ನು ರಾಜಋಷಿಗಳೇ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಯಾರು ರಾಜಋಷಿಗಳಾಗಿರುತ್ತಾರೋ ಅವರು ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ ಅವರೇ ರಾಜಋಷಿ ಆಗಿದ್ದಾರೆ ಈಗ ನೀವು ಕೂಡ ರಾಜಋಷಿಗಳಾಗಿದ್ದೀರಾ ನೀವು ತಪಸ್ಸನ್ನು ಮಾಡಿ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಅಂಬಿಗ ಆದಂತಹ ಪರಮಾತ್ಮ ತಂದೆಯ ನೌಕೆಯಲ್ಲಿ ನಾವು ಕುಳಿತಿದ್ದೇವೆ ನಿಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ನಾವೀಗ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗಬೇಕು ಹೊಸ ಜಗತ್ತಿಗೆ ಹೋಗುವುದಕ್ಕಿಂತ ಮೊದಲು ನಾವು ಶಾಂತಿಧಾಮಕ್ಕೆ ಹೋಗಬೇಕು ನಂತರ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಜ್ಞಾನದ ಮಾತು ಇರಬೇಕು ಯಾವಾಗ ನಾವು ಸತ್ಯುಗದಲ್ಲಿ ಇದ್ದೆವು ಆ ಸಮಯದಲ್ಲಿ ಬೇರೆ ಯಾವ ದೇಶವೂ ಇರಲಿಲ್ಲ ನಮ್ಮ ರಾಜ್ಯ ಮಾತ್ರ ಇತ್ತು ಈಗ ಪುನಃ ಯೋಗದ ಶಕ್ತಿಯಿಂದ ನಾವು ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಯೋಗದ ಶಕ್ತಿಯಿಂದ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಬಹುದು ಎಂದು ತಂದೆ ತಿಳಿಸಿದ್ದಾರೆ ಬಾಹುಬಲದಿಂದ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಾರೀರಿಕ ಶಕ್ತಿಯಿಂದ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇದು ಬೇಹದ್ದಿನ ನಾಟಕ ಆಗಿದೆ ಇದೇ ರೀತಿ ಆಟ ಮಾಡಲ್ಪಟ್ಟಿದೆ ಈ ಆಟದ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆದಿಯಿಂದ ಹಿಡಿದು ಸಂಪೂರ್ಣ ಜಗತ್ತಿನ ಇತಿಹಾಸ ಭೂಗೋಳದ ಬಗ್ಗೆ ತಂದೆ ತಿಳಿಸುತ್ತಿರುತ್ತಾರೆ ನೀವೀಗ ಸೂಕ್ಷ್ಮ ವತನ ಮತ್ತು ಮೂಲವತನದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಸ್ಥೂಲ ವತನದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಅಂದರೆ ನಮ್ಮ ರಾಜ್ಯ ಇತ್ತು ನಾವು ಹೇಗೆ ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ ಅನ್ನುವುದು ಈಗ ನಿಮಗೆ ನೆನಪಿಗೆ ಬಂದಿದೆ ಏಣಿಯನ್ನು ಏರುವುದು ಮತ್ತು ಇಳಿಯುವುದು ಈ ಆಟದ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಕೂಡ ಇದೆ ಈ ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವು ಈ ನಾಟಕದಲ್ಲಿ ಹೀರೋ ಹೀರೋಯಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ನಾವೇ ಸೋಲುತ್ತೇವೆ ಪುನಃ ನಾವೇ ಗೆಲ್ಲುತ್ತೇವೆ ನಾವೇ ಮಾಯೆಗೆ ಸೋಲುತ್ತೇವೆ ಪುನಃ ನಾವೇ ಗೆಲ್ಲುತ್ತೇವೆ ಆದ್ದರಿಂದ ನಿಮಗೆ ಹೀರೋ ಹೀರೋಯಿನ್ ಎಂದು ಹೆಸರನ್ನು ಇಡಲಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನಾವು ವನವಾಸದಲ್ಲಿ ಇದ್ದೇವೆ ಆದ್ದರಿಂದ ಬಹಳಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು ಈಗ ನಮಗೆ ಯಾವುದೇ ಪ್ರಕಾರದ ಅಭಿಮಾನ ಇರಬಾರದು ದೇಹದ ಅಭಿಮಾನ ಕೂಡ ಇರಬಾರದು ಬಟ್ಟೆ ಮುಂತಾದದ್ದರ ಅಭಿಮಾನ ಕೂಡ ಇರಬಾರದು ಯಾವುದೇ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ನೆನಪಿನ ನಶೆ ಏರಿರಬೇಕು ತಂದೆಯ ನೆನಪಿನ ನಶೆಯಲ್ಲಿದ್ದು ಕರ್ಮವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾವೀಗ ಬೇಹದ್ದಿನ ತ್ಯಾಗಿಗಳು ಮತ್ತು ರಾಜಋಷಿಗಳಾಗಿದ್ದೇವೆ ಅನ್ನುವ ನಶೆಯಲ್ಲಿ ಇದ್ದು ಪವಿತ್ರರಾಗಬೇಕು ಜ್ಞಾನ ಧನದಿಂದ ಭರ್ಪೂರಾಗಿ ಜ್ಞಾನ ಧನವನ್ನು ದಾನವಾಗಿ ನೀಡಬೇಕು ಸತ್ಯ ಸತ್ಯ ವ್ಯಾಪಾರಿಗಳಾಗಿ ತಮ್ಮ ಲೆಕ್ಕವನ್ನು ಬರೆಯಬೇಕು ಪ್ರತಿದಿನ ತಮ್ಮ ಚಾರ್ಟನ್ನು ಬರೆಯಬೇಕು ವರದಾನ ನೆನಪಿನ ಸರ್ಚ್ ಲೈಟ್ನ ಮೂಲಕ ವಾತಾವರಣವನ್ನು ರೂಪಿಸುವಂತಹ ವಿಜಯಿ ರತ್ನ ಆಗಿ ಸೇವಾದಾರಿ ಆತ್ಮರ ಮಸ್ತಕದಲ್ಲಿ ವಿಜಯದ ತಿಲಕ ಸದಾ ಇರುತ್ತದೆ ಆದರೆ ಯಾವ ಸ್ಥಾನದ ಸೇವೆಯನ್ನು ನಾವು ಮಾಡಬೇಕು
ಆ ಸ್ಥಾನಕ್ಕೆ ಮೊದಲೇ ಸರ್ಚ್ ಲೈಟ್ನ ಮೂಲಕ ಪ್ರಕಾಶವನ್ನು ನೀಡಬೇಕು. ಯಾವ ಸ್ಥಾನದ ಸೇವೆಯನ್ನು ನಾವು ಮಾಡಬೇಕೋ ಆ ಸ್ಥಾನಕ್ಕೆ ಮೊದಲೇ ಸರ್ಚ್ ಲೈಟ್ನ ಮೂಲಕ ಪ್ರಕಾಶವನ್ನು ನೀಡಬೇಕು. ನೆನಪಿನ ಸರ್ಚ್ ಲೈಟ್ನಿಂದ ವಾತಾವರಣ ಹೇಗೆ ರೂಪಿತ ಆಗುತ್ತದೆ ಅಂದರೆ ಅನೇಕ ಆತ್ಮರು ಸಹಜವಾಗಿ ನಮ್ಮ ಸಮ್ಮುಖಕ್ಕೆ ಬಂದು ಬಿಡುತ್ತಾರೆ. ಆಗ ಕಡಿಮೆ ಸಮಯದಲ್ಲಿ ಸಾವಿರ ಪಟ್ಟು ಸಫಲತೆ ಸಿಗುತ್ತದೆ. ಅದಕ್ಕೋಸ್ಕರ ದೃಢ ಸಂಕಲ್ಪವನ್ನು ಮಾಡಿ, ನಾನು ವಿಜಯಿ ರತ್ನ ಆಗಿದ್ದೇನೆ, ನನ್ನ ಪ್ರತಿಯೊಂದು ಕರ್ಮದಲ್ಲೂ ವಿಜಯ ಸಮಾವೇಶ ಆಗಿದೆ ಎಂದು ಸಂಕಲ್ಪವನ್ನು ಮಾಡಿ. ಶ್ಲೋಗನ್: ಯಾವ ಸೇವೆ ನನಗೆ ತೊಂದರೆಯನ್ನು ನೀಡುತ್ತದೆ, ಯಾವ ಸೇವೆ ಅನ್ಯರಿಗೆ ತೊಂದರೆಯನ್ನು ನೀಡುತ್ತದೆ, ಆ ಸೇವೆ ಸೇವೆಯೇ ಅಲ್ಲ, ಅದು ಒಂದು ಹೊರೆ ಆಗಿದೆ. ಯಾವ ಸೇವೆ ನನಗೆ ಹೊರೆಯ ಅನುಭವ ಮಾಡಿಸುತ್ತಿದೆ, ಯಾವ ಸೇವೆಯಿಂದ ನನ್ನ ಖುಷಿ ಸಮಾಪ್ತಿ ಆಗುತ್ತಾ ಇದೆ, ಆ ಸೇವೆ ಸೇವೆಯೇ ಅಲ್ಲ. ಯಾವ ಸೇವೆ ನನಗೆ ತೊಂದರೆ ಕೊಡುತ್ತಿದೆ, ಅನ್ಯರಿಗೆ ತೊಂದರೆ ಕೊಡುತ್ತಿದೆ, ಅಂತಹ ಸೇವೆಯನ್ನು ಬೇಕಾದರೆ ಬಿಡಬೇಕು, ಆದರೆ ಖುಷಿಯನ್ನು ಬಿಡಬಾರದು. ಒಳ್ಳೆಯದು. ಓಂ ಶಾಂತಿ.